ನರೇಂದ್ರ ಮೋದಿಯವರ ಹುಟ್ಟುಹಬ್ಬದ ಅಂಗವಾಗೂ ಸೇರಿದಂಗೆ ಮೈಸೂರು ನಗರದ ನಾಗರಿಕರಿಗೆ ಮತ್ತು ಸಂಘ ಸಂಸ್ಥೆಗಳಿಗೆ ಒಂದು ಸಿಹಿಸುದ್ದಿಯನ್ನು ಕೊಡುವ ದೃಷ್ಟಿಯಲ್ಲಿ 300ಕ್ಕೂ ಅಧಿಕ ನಾಗರಿಕ ಸೌಲಭ್ಯ ನಿವೇಶನಗಳ ಪಟ್ಟಿಯನ್ನು ನಿಮ್ಮೆದುರುಗಡೆ ಬಿಡುಗಡೆ ಮಾಡಿರ್ತಾರೆ. ಆ ಯಾವ ಸಿ ಎ ನಿವೇಶನಗಳನ್ನು ಸಾರ್ವಜನಿಕ ಪ್ರಕಟಣೆಗೊಳಿಸಿರ್ತೀವೋ ಅದನ್ನು ಹೇಗೆ ಹಾಕಬೇಕು, ಎಲ್ಲಿಂದ ಏನು ಅರ್ಜಿ ಕೊಡಲಿಕ್ಕೆ ಪ್ರಾರಂಭ ಆಗುತ್ತೆ, ಅರ್ಜಿಯನ್ನು ಮತ್ತೆ ವಾಪಸ್ ಮೂಡಕ್ಕೆ ಯಾವಾಗ ಕೊಡಬೇಕು, ಯಾರ್ಯಾರು ಹಾಕ್ಬೋದು, ಏನೇನು ಷರತ್ತುಗಳನ್ನು ಅವ್ರು ಪಾಲಿಸಬೇಕು, ಈ ಸವಿಸ್ತಾರ ವರದಿಯನ್ನು ಅರ್ಹ ಸಂಘ ಸಂಸ್ಥೆಗಳಿಗೆ, ಆಸಕ್ತ ಸಂಘ ಸಂಸ್ಥೆಗಳಿಗೆ ತಿಳಿಸು ದೃಷ್ಟಿಯಲ್ಲಿ ಈ ಪತ್ರಿಕಾಗೋಷ್ಠಿಯನ್ನು ಹಮ್ಮಿಕೊಳ್ಳಲಾಗಿದೆ. ಬಾಂಧವರೇ, ಪ್ರಾಧಿಕಾರದ ಇತಿಹಾಸದಲ್ಲಿ ಗರಿಷ್ಠ ಮಟ್ಟದ ಮೂಲಭೂತ ಸೌಕರ್ಯ ನಿವೇಶನಗಳನ್ನು ಈ ಬಾರಿ ನಾವು ಸಾರ್ವಜನಿಕ ಪ್ರಕಟಣೆಯಲ್ಲಿ ವಿತರಿಸೋಕ್ಕೆ ಹೆಜ್ಜೆಯನ್ನು ಹಾಕಿದ್ದೀವಿ. ಒಂದು ಮೊದಲಿಗೆ ಕೆಲವೊಂದಷ್ಟು ಕ್ಷೇತ್ರಗಳಿಗೆ ಅವಕಾಶಗಳು ಸೂಕ್ತವಾಗಿ ಸಿಗ್ತಾ ಇಲ್ಲ ಅನ್ನುವಂಥ ಮಾತನ್ನು ಕೂಡ ಸಾರ್ವಜನಿಕ ಸಂಸ್ಥೆಗಳನ್ನು ಕರೆದು ಸಮಾಲೋಚನೆ ಮಾಡುವಂಥ ಸನ್ನಿವೇಶದಲ್ಲಿ ಇಂತಿಂಥ ಉದ್ದೇಶಗಳಿಗೆ ಸಿ ಎ ನಿವೇಶನಗಳ ಅಗತ್ಯತೆ ಇದೆ ಅನ್ನುವಂಥ ವಿಚಾರಗಳನ್ನು ಏನೆಲ್ಲ ಮುಗಿಸಿದ್ರೋ ಅದನ್ನು ಕೂಡ ಕಲಿತು ಪ್ರಾಧಿಕಾರದ ಸಭೆಯಲ್ಲಿ ಚಿಂತನೆಯನ್ನು ಒಳಪಡಿಸಿ ನಾವುಗಳು ಕೂಡ ಸಮಾಲೋಚನೆ ಮಾಡಿ ಅವಕ್ಕೆಲ್ಲಕ್ಕೂ ಕೂಡ ಅವಕಾಶ ದೊರೆಯಬೇಕು ಅನ್ನುವಂಥ ದೃಷ್ಟಿಕೋನದಲ್ಲಿ ಈ ಸಾರಿಯ ಸಿ ಎ ನಿವೇಶನವನ್ನು ಹಂಚಿಕೆಯಲ್ಲಿ ಅತ್ಯಂತ ಸೂಕ್ಷ್ಮವಾಗಿ ಇವೆಲ್ಲವನ್ನು ಗಮನಿಸಲಾಗಿದೆ. ಇತ್ತೀಚಿನ ಕೆಲವು ದಿವಸಗಳ ಹಿಂದೆ ನೀವು ಸುಮಾರು 180ಕ್ಕೂ ಅಧಿಕ ಸಿ ಎ ನಿವೇಶನಗಳು ರದ್ದಾದದ್ದನ್ನು ಕೂಡ ಮಾಧ್ಯಮಗಳ ಮುಖಾಂತರ ನಾವು ಪ್ರಕಟಣೆಯನ್ನು ಕೊಟ್ಟಿದ್ವಿ. ಈಗ ಒಂದು ಕಡೆ 188 ಸಿ ಎಗಳನ್ನು ರದ್ದು ಮಾಡಿದ್ದೀವಿ, ಇನ್ನೊಂದು ಕಡೆ 300 ಸಿ ಎ ನಿವೇಶನಗಳನ್ನು ವಿತರಣೆ ಮಾಡೋಕ್ಕೆ ಕ್ರಮ ವಹಿಸ್ತಾ ಇದ್ದೀವಿ. ಏನಂತಂದರೆ ಸಿ ಎ ನಿವೇಶನಗಳ ಹಂಚಿಕೆ ಕ್ರಮದಲ್ಲಿ ಏನೆಲ್ಲ ಕಂಡೀಷನ್ಗಳನ್ನು ವೈಲೇಟ್ ಮಾಡಿರ್ತಾರೋ, ಯಾವ ಉದ್ದೇಶದಿಂದ ಈ ಸಿ ಎ ನಿವೇಶನಗಳನ್ನು ಕೊಟ್ಟು ಅಲ್ಲಿ ಆ ಸೌಲಭ್ಯಗಳು ನಿರ್ಮಾಣ ಆಗಿ ಆ ಒಂದು ಬಡಾವಣೆಗೆ ಸಂಬಂಧಪಟ್ಟಂಥ ಬೆಳವಣಿಗೆ ಆಗಬೇಕು ಅನ್ನುವಂಥ ಉದ್ದೇಶದಿಂದ ಕೊಟ್ಟಂಥ ಈ ಮೂಲಭೂತ ಸೌಕರ್ಯ ನಿವೇಶನಗಳು ಸಮಯದ ಒಳಗಡೆ ಸದುಪಯೋಗ ಆಗಿಲ್ಲ, ಆ ಯಾವ ಉದ್ದೇಶಕ್ಕೆ ಕೊಟ್ಟಿದ್ದೀವೋ ಅದಕ್ಕೆ ಉಪಯೋಗಿಸಿಲ್ಲ, ಅದಕ್ಕಾಗಿ ಆ ಒಂದು ನಿವೇಶನಗಳನ್ನು ರದ್ದು ಮಾಡಿರೋದು ನಾನು ತಿಳಿಸ್ತಾ. ಯಾಕೆ ಆ ಮಾತನ್ನು ಮೊದಲಿಗೆ ಹೇಳಿದೆ ಅಂದರೆ ಈ ಸಾರಿನೂ ಕೂಡ ಪ್ರತಿ ಸಾರಿ ಸಿ ಎ ಕರೆದಾಗ ನನ್ನ ಸಂಸ್ಥೆ ಬೇಕು, ನಾನು ಹಾಕಬೇಕು, ನಾನೊಂದು ಸಿ ಎ ಪಡ್ಕೋಬೇಕು ಅನ್ನುವಂಥ ತುಮಲತೆ ಮತ್ತು ತೀಕ್ಷ್ಣತೆ ತುಂಬ ಸಂಘ ಸಂಸ್ಥೆಗಳನ್ನ ನಡೆಸುವಂಥವ್ರಲ್ಲಿರುತ್ತೆ. ಆದರೆ ಪಡ್ಕೊಂಡ ನಂತರ ಪಾಲಿಸಬೇಕಾದ ನಿಯಮಗಳನ್ನು ಮತ್ತು ಷರತ್ತುಗಳನ್ನು ಪಾಲಿಸದ ಕಾರಣಕ್ಕಾಗಿ, ಹಣವನ್ನು ಕಟ್ಟಿದ್ರೂ ಕೂಡ ಕಟ್ಟಡವನ್ನು ಕಟ್ಟಿ ಸದುಪಯೋಗ ಆಗದ ಕಾರಣಕ್ಕಾಗಿ ರದ್ದಾಗಿ ಆಮೇಲೆ ಪರಿತಪಿಸುವಂಥದ್ದು ಆಮೇಲೆ ಓಡಾಡುವಂಥದ್ದು ಇವನ್ನೆಲ್ಲ ಕೂಡ ತುಂಬ ಸರ್ವೇ ಸಾಮಾನ್ಯವಾಗಿ ನಾವು ನೋಡ್ತಾ ಇದ್ದೀವಿ. ಇದನ್ನು ತಡೆಯೋ ದೃಷ್ಟಿಯಲ್ಲಿ ಹೆಚ್ಚು ಜಾಗರೂಕವಾಗಿ ಏನೆಲ್ಲ ಅಂಶಗಳ ದೃಷ್ಟಿಯಲ್ಲಿ ನೀವು ತಗೊಂಡ್ರೆ ಒಳ್ಳೆಯದು, ನೀವು ಮುಂದಿನ ಯೋಜನೆಗಳನ್ನ ರೂಪಿಸ್ಕೊಂಡ್ರೆ ತಗೊಂಡ್ರೆ ಒಳ್ಳೆಯದು ಅನ್ನುವಂಥ ಎಲ್ಲ ಸೂಕ್ಷ್ಮತೆಗಳೊಂದಿಗೆ ಸಾರ್ವಜನಿಕರಿಗೆ ತಿಳಿಸುವಂಥ ಪ್ರಯತ್ನವನ್ನು ಈ ಪತ್ರಿಕಾಗೋಷ್ಠಿಯಲ್ಲಿ ಮಾಡುವಂಥ ಒಂದು ಹೆಜ್ಜೆಯನ್ನು ನಾನು ಹಾಕ್ಲಿಕ್ಕೆ ಇಚ್ಛೆಪಡ್ತೀವಿ ಬಂಧುಗಳೇ ಅನ್ನುವಂಥ ಪ್ರಾರಂಭಿಕ ಮಾತುಗಳನ್ನ ಆಡ್ತಾ, ಸಿ ಎ ನಿವೇಶನಗಳಿಗೆ ಒಂದು ನಿಗದಿತ ಅರ್ಜಿ ಇದೆ, ಅದನ್ನು 1,000 ರೂಪಾಯಿಗಳನ್ನು ಕೊಟ್ಟು ಕೊಳ್ಳಬಹುದಾಗಿರುತ್ತೆ. ಸಿ ಎ ನಿವೇಶನಗಳ ಅರ್ಜಿಯನ್ನು ಇದು 23/9 ಮುಂದಿನ ತಿಂಗಳು 22/10 ನಾವು ವಿತರಿಸ್ತೀವಿ. ಈ 1,000 ರೂಪಾಯಿಗಳನ್ನು ತುಂಬಿ ಆ ಅರ್ಜಿಗಳನ್ನು ಪಡೀಲಿಕ್ಕೆ ಅವಕಾಶ ಇರುತ್ತೆ. ತದನಂತರ 25/10-30/10-2021 ಒಳಗಡೆ ತಾವು ನಿಗದಿತ ಅರ್ಜಿ ಏನಿದೆಯೋ ಅದಕ್ಕೆ ನಾವು ಏನೇನು ರಿಕ್ವೈರ್ಮೆಂಟ್ ಕೇಳಿದ್ದೀವೋ ಅದಷ್ಟನ್ನು ಹಾಕಿ ವಾಪಸ್ ಪ್ರಾಧಿಕಾರಕ್ಕೆ ಸಲ್ಲಿಸುವಂಥ ಅವಕಾಶವನ್ನು ಮಾಡಲಾಗಿದೆ. ಸಂಸ್ಥೆಗಳು ಆಯ್ಕೆ ಮಾಡುವ ಸಿ ಎ ನಿವೇಶನಗಳ ಉದ್ದೇಶ ಸಂಸ್ಥೆಯ ಉದ್ದೇಶಗಳು ಭಾಗವಾಗಿರ್ತಕ್ಕಂಥದ್ದು ಅವರ ಬೈಲಾದಲ್ಲಿ ನಾವು ಯಾವುದಕ್ಕೆ ನಾವು ಕಾಲ ಮಾಡಿರೋದಲ್ಲಿ ಆ ಉದ್ದೇಶಕ್ಕೆ ಹಾಕಬೇಕು ಅಂದರೆ ಅವ್ರ ಬೈಲಾದಲ್ಲಿ ಅದು ಸ್ಪಷ್ಟವಾಗಿರಬೇಕು. ಅವ್ರ ಬೈಲಾದಲ್ಲಿ ಒಂದಿದೆ, ಅವ್ರು ಬೇರೆ ಉದ್ದೇಶದ ನಿವೇಶನಕ್ಕೆ ಹಾಕೋದ್ರೆ ಅವ್ರಿಗೆ ಎಲಿಜಿಬಿಲಿಟಿ ಬರೋದಿಲ್ಲ. ಸಂಘ ಸಂಸ್ಥೆಗಳಿಗೆ ಈ ಬಾರಿ ಮೊದಲ ಬಾರಿಗೆ ಇನ್ನೊಂದಷ್ಟು ಆಲೋಚನೆಗಳನ್ನು ಮಾಡಿ 3 ನಿವೇಶನಗಳಿಗೆ ಪ್ರಿಯಾರಿಟಿ ಮೇಲೆ ಆಪ್ಷನ್ 1, ಆಪ್ಷನ್ 2, ಆಪ್ಷನ್ 3 ಅಂತ ಹಾಕಲಿಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡಲಾಗಿದೆ. ಆದರೆ ಒಂದು ಯಾವುದು ದೊಡ್ಡ ಅಳತೆ ನಿವೇಶನ ಇದೆಯೋ ಅದಕ್ಕೆ ಡೆಪಾಸಿಟ್ ಕಟ್ಟಿದ್ರೆ ಇನ್ನೆರಡಕ್ಕೂ ಡೆಪಾಸಿಟ್ ಕಟ್ಟಬೇಕು, ಇನಿಷಿಯಲ್ ಡೆಪಾಸಿಟ್ ಕಟ್ಟಬೇಕಾಗಿಲ್ಲ. ಆ ಎರಡು ಅವಕಾಶಗಳನ್ನು
ಮುಕ್ತವಾಗಿಟ್ಟು ಎಲ್ಲರಿಗೂ ಕೂಡ ಆ ಸಂಘ ಸಂಸ್ಥೆಗಳಿಗೆ ಒಂದೊಂದಕ್ಕೆ ಹಲವಾರು ಬಂದ್ಬಿಟ್ಟಿರ್ತವೆ. ಯಾವ ಅದಕ್ಕೆ ಸೆಕೆಂಡ್ ಆಪ್ಷನ್ ಥರ್ಡ್ ಆಪ್ಷನ್ನ ಕೊಡುವಂಥ ಪ್ರಯತ್ನವನ್ನು ಮೊದಲ ಬಾರಿಗೆ ಈ ಸಾರಿ ಮಾಡಲಾಗಿದೆ. ಅದೇ ರೀತಿ ನೋಂದಣಿ ಶುಲ್ಕ ಪ್ರಾಣಿಗುಂಬಿಕ ಠೇವಣಿಯನ್ನು ಪ್ರಾಧಿಕಾರದ ಕಮಿಷನರ್ ಹೆಸರಿಗೆ ಡಿ ಡಿಯನ್ನು ಮಾಡಬೇಕಾಗಿರುತ್ತೆ. ಅರ್ಜಿಯ ಜೊತೆಗೆ 3 ವರ್ಷದ ವಾರ್ಷಿಕ ವರದಿ ಇರಬೇಕು, ಲೆಕ್ಕ ಪರಿಶೋಧನಾ ವರದಿ ಇರಬೇಕು, ಬ್ಯಾಂಕ್ ಖಾತೆ ಪುಸ್ತಕದಲ್ಲಿ ಅವ್ರ ಫೈನಾನ್ಷಿಯಲ್ ಸ್ಟೆಬಿಲಿಟಿ ಇರಬೇಕು, ಅವರ ಬೈಲಾ ಇರಬೇಕು, ಆ ಬೈಲಾದಲ್ಲಿ ಈ ಉದ್ದೇಶಕ್ಕಾಗಿ ಅವ್ರು ಹಾಕಿರ್ತಕ್ಕಂಥದ್ದು ಇರಬೇಕು, ಟ್ರಸ್ಟ್ ಡೀಡ್ ಇದ್ರೆ ಟ್ರಸ್ಟ್ ಡೀಡ್ ಇರಬೇಕು. ಹಾಗೆ ಅವರು ಅವರ ಬೋರ್ಡಲ್ಲಿ ಈ ನಿವೇಶನ ತಗೊಳ್ಳೋಕೆ ಮಾಡಿರ್ತಕ್ಕಂಥ ನಿರ್ಣಯವನ್ನು ಕೂಡ ಈ ಲಗತ್ತಿಸಬೇಕು ಅನ್ನೋಂಥದ್ದನ್ನ ನಾವು ಕೋರಿದ್ದೀವಿ. ಜೊತೆಗೆ ಯಾವುದಾದ್ರು ಒಂದು ನಿರ್ದಿಷ್ಟ ಉದ್ದೇಶಕ್ಕೆ ಹಾಕ್ತಿರ್ತಕ್ಕಂಥವ್ರು ಆ ಉದ್ದೇಶ ಅವ್ರಿಗಿಲ್ಲಿದೆ ಅನ್ನೋದು ಒಂದು ಖಾತ್ರಿಪಡಿಸಬೇಕು. ಜೊತೆಗೆ ಹಿಂದಿನ ಪ್ರಾಧಿಕಾರದ ನಿವೇಶನಗಳಿಗೆ ಅಪ್ಲೈ ಹಾಕಿ ನಾವು ದುಡ್ಡು ಕಟ್ಟಿದ್ದೀವಿ ಮಾಡಿದ್ದೀವಿ ಅಂದರೆ ಅದನ್ನು ಈಗೇನು ಪರಿಗಣಿಸಲ್ಲ, ಹೊಸದಾಗಿ ಅಪ್ಲಿಕೇಶನ್ ಹಾಕಬೇಕು. ಹೊಸ ಅಪ್ಲಿಕೇಶನ್ ಹಾಕಿ ಈ ಸನ್ನಿವೇಶದಲ್ಲಿ ಏನಿರುತ್ತೋ ಅದರ ಮೇಲೆ ಅದನ್ನು ಮುಂದಿನ ಇದನ್ನು ನಿರ್ಣಯಗಳನ್ನ ಕೈಗೊಳ್ಳಲಾಗುತ್ತೆ. ಜೊತೆಗೆ ಅರ್ಹತೆ ಯಾರ್ಯಾರು ಹಾಕ್ಬೋದು, 1959 ಕೋಆಪರೇಟಿವ್ ಆಗಲಿ, ನೋಂದಣಿ ಆಗಿರ್ತಕ್ಕಂಥ ಸಂಸ್ಥೆಗಳು ಹಾಕ್ಬೋದು, 1960 ಸೊಸೈಟೀಸ್ ಆಗಲಿ ನೋಂದಣಿ ಆಗಿರ್ತಕ್ಕಂಥ ಸಂಸ್ಥೆಗಳು ಹಾಕ್ಬೋದು, ಇಂಡಿಯನ್ ಟ್ರಸ್ಟ್ ಆಕ್ಟಲ್ಲಿ ನೋಂದಣಿ ಆಗಿರ್ತಕ್ಕಂಥ ಸಂಸ್ಥೆಗಳು ಹಾಕ್ಬೋದು, ಕರ್ನಾಟಕ ಸೌಹಾರ್ದ ಸಹಕಾರ ನಿಯಮ 2001 ನೋಂದಣಿ ಆಗಿರ್ತಕ್ಕಂಥವ್ರು ಹಾಕ್ಬೋದು, ಮತ್ತು ಸಿ ಎ ನಿವೇಶನಗಳನ್ನು 30 ವರ್ಷಗಳ ಗುತ್ತಿಗೆ ಅವಧಿ ಮೇಲೆ ಮಾತ್ರ ಕೊಡಲಾಗುತ್ತದೆ, ಸಂಘ ಸಂಸ್ಥೆಗಳಿಗೆ ಮಾತ್ರ ಕೊಡಲಾಗುತ್ತೆ, ವ್ಯಕ್ತಿಗಳಿಗೆ ಕೊಡಲೇ ಆಗೋದಿಲ್ಲ, ಮತ್ತು ಶುದ್ಧ ಕ್ರಯಕ್ಕೆ ಯಾವುದೇ ಸನ್ನಿವೇಶದಲ್ಲಿ ಹಕ್ಕು ವರ್ಗಾವಣೆಗೆ ಅವಕಾಶ ಇರೋದಿಲ್ಲ ಅನ್ನೋದನ್ನು ಸ್ಪಷ್ಟಪಡಿಸಲಾಗ್ತಾ ಇದೆ. ಮಂಜೂರಾತಿಯ ರೀತಿಯ ಬಗ್ಗೆ ಕೂಡ ಇಲ್ಲಿ ತಿಳಿಸೋದೇನಂತಂದರೆ ನಿಯಮ 91 ನಿಯಮ 7(1) ಅನ್ವಯ ಮಂಜೂರು ಮಾಡಲು ಪರಿಶೀಲಿಸಲಾಗುವುದು, ಅದೊಂದು ನಿಯಮ ಇದೆ, ಅದು ಏನಿದೆಯೋ ಆ ಕ್ರೈಟೀರಿಯಾಸನ್ನು ಫುಲ್ಫಿಲ್ ಆಗಿರಬೇಕು ಅನ್ನೋದು ಇದೆ. ಕಾರ್ಯಚಟುವಟಿಕೆಗಳು ಸಾರ್ವಜನಿಕ ಹಿತದೃಷ್ಟಿ ಅನ್ನೋದನ್ನು ಸಾಬೀತುಪಡಿಸಿರ್ತಕ್ಕಂಥ ಸಂಸ್ಥೆಗಳಾಗಿರಬೇಕು, ಸಂಸ್ಥೆಯ ಆರ್ಥಿಕ ಪರಿಸ್ಥಿತಿ ಸ್ಟೆಬಿಲಿಟಿ ಇರಬೇಕು, ಸಂಸ್ಥೆಯ ಚಟುವಟಿಕೆಗಳು ನಡೆಸ್ತಾ ಇರಬೇಕು, ಡಿಫಂಕ್ಟ್ ಇನ್ಸ್ಟಿಟ್ಯೂಷನ್ಸು ಆಗೋದಿಲ್ಲ, ಮತ್ತು ಆ ಒಂದು ನಾಗರಿಕರಿಗೆ ಅನುಕೂಲ ಆಗುವಂಥ ವಿಚಾರಗಳನ್ನು ತಾವೇನಿಟ್ಟು ಮಾಡ್ತಿದ್ದಾರೆ ಅನ್ನೋದನ್ನು ಕ್ಲಾರಿಟಿ ಮಾಡಬೇಕು, ವಾರ್ಷಿಕ ವರದಿ ಇರಬೇಕು, ಲೆಕ್ಕ ಪರಿಶೋಧನಾ ವರದಿ ಇರಬೇಕು, ಸಂಸ್ಥೆ ಟ್ರಾನ್ಸ್ಪರೆಂಟಾಗಿ ಪ್ರಾಮಾಣಿಕವಾಗಿ ಸಮಾಜ ಸೇವೆ ಮಾಡ್ತಿದ್ದೀವಿ ಅನ್ನೋಂಥ ವಿಚಾರಗಳನ್ನು ಅವರು ಸಾಬೀತುಪಡಿಸಬೇಕು. ಈ ಎಲ್ಲ ವಿಚಾರಗಳ ಜೊತೆಗೆ ಯಾವ ಒಂದು 300 ನಿವೇಶನಗಳನ್ನು ಹಂಚಿಕೆ ಮಾಡ್ತಿದ್ದೀವೋ ಅದರಲ್ಲಿ 18% ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಿಗೆ ಪರಿಗಣಿಸಲಾಗುತ್ತೆ, ಮತ್ತು ಇವರಿಗೆ ಪರಿಶಿಷ್ಟ ಜಾತಿಯವರಿಗೆ 18%, ಪರಿಶಿಷ್ಟ ಪಂಗಡದವರಿಗೆ 3%, ಮತ್ತು ವಿಕಲ ವಿಶಿಷ್ಟ ಚೇತನರ ಶ್ರೇಯೋಭಿಲೆಯೊಂದಿಗೆ ಕೆಲಸ ಮಾಡುವಂಥ ಸಂಸ್ಥೆಗಳಿಗೆ 2% ಅಲಾಟ್ಮೆಂಟನ್ನು ಮಂಜೂರಾತಿಯನ್ನು ಆದ್ಯತೆಯನ್ನು ಕೊಡಲಾಗುತ್ತೆ. ರಿಯಾಯಿತಿ ಯಾರಿಗಿರುತ್ತೆ ಅಂದರೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳು ಮತ್ತು ಕನ್ನಡ ಮಾಧ್ಯಮದ ಶಾಲೆ ನಡೆಸುವಂಥವ್ರಿಗೆ 50% ಈ 2100 ಏನಿದೆಯೋ ಅದರಲ್ಲಿ ಕನ್ಸೆಷನ್ ಇರುತ್ತೆ. ಭಾಳ ಮತ್ತೊಂದು ಮಹತ್ವದ ವಿಚಾರ ಅಂತಂದರೆ ಹಿಂದಿನ ಸಾಲಿನಲ್ಲಿ ಹಿಂದಿನ ಬಾರಿ ಏನು ಸಿ ಎ ನಿವೇಶನಗಳನ್ನ ಕೊಟ್ಟಂಥ ಸನ್ನಿವೇಶದಲ್ಲೂ ಕೂಡ 2100 ರೂಪಾಯಿ ಚದರ ಮೀಟ್ರಿಗಿತ್ತು, ಈ ಸಾಲಿನೂ ಕೂಡ ಅದೇ ದರವನ್ನು ಉಳಿಸಿಕೊಳ್ಳಲಾಗಿದೆ. ಹೆಚ್ಚಿನ ನಾಗರಿಕ ಸೌಕರ್ಯ ನಿವೇಶನಗಳನ್ನು ಸಾರ್ವಜನಿಕ ಸಂಘ ಸಂಸ್ಥೆಗಳು ಹೆಚ್ಚು ಪಡೆದು ಸದುಪಯೋಗ ಆಗುವ ರೀತಿಯಲ್ಲಿ ಈ ಬೆಳವಣಿಗೆಗೆ ಆಗಬೇಕು ಅನ್ನುವಂಥ ದೃಷ್ಟಿಕೋನವನ್ನು ಇಟ್ಕೊಂಡಿದೆ. ಆಮೇಲೆ ಎಲ್ಲಕ್ಕಿಂತ ಹೆಚ್ಚಾಗಿ ಮಂಜೂರಾತಿ ಪಡೆಯುವವರೆಗೆ ಒಂದು ಹಂತ, ಮಂಜೂರಾತಿ ಪಡೆದ ಮೇಲೆ ಅತೀವ್ರವಾದಂಥ ಅಕ್ಕಾಪಿಸಿನಿಂದ ಪಡೆದಂಥ ಸಿ ಎ ನಿವೇಶನ ಏನಿದೆಯೋ ಅದರ ಸದುಪಯೋಗ ಬಹಳ ಇಂಪಾರ್ಟೆಂಟು. ಅಲ್ಲಿ ಏನೇನು ಮಾಡಬೇಕು ಅನ್ನೋದನ್ನು ಕೂಡ ಗೊತ್ತಿದ್ದರೆ ಅವರು ಆಮೇಲೆ ಅಯ್ಯೋ ಈಗ ಬಡ್ಡಿ ಬೀಳುತ್ತಾ ಇನ್ನೊಂದಾಗುತ್ತಾ ಅನ್ನೋದನ್ನ ಆಮೇಲೆ ಯೋಚನೆ ಮಾಡೋಕ್ಕೂ ಮೊದಲು ಮಂಜೂರಾತಿ ಪಡೆದ 90 ದಿನಗಳೊಳಗೆ ಮೊದಲನೇ ಕಂತನ್ನು ಪಾವತಿಸಬೇಕಾಗಿರುತ್ತೆ. ನಂತರ 5 ಸಮಕಂತುಗಳಲ್ಲಿ 60 ದಿನಗಳಲ್ಲಿ 12% ಬಡ್ಡಿಲಿ ಒಂದೇ ಇನ್ಸ್ಟಾಲ್ಮೆಂಟ್ಲಿ ಕಟ್ಟೋಕ್ಕೆ ಅವಕಾಶ ಇರುತ್ತೆ. ಮಿಕ್ಕದ್ದನ್ನು ಅಕಸ್ಮಾತ್ ಅವರು ಅದರಲ್ಲೂ ಕಟ್ಟೋಕ್ಕಾಗಲಿಲ್ಲ ಅಂದರೆ 5 ವಾರ್ಷಿಕ ಕಂತುಗಳಲ್ಲಿ ಕಟ್ಟಕ್ಕೆ ಸಾಧ್ಯ ಇರುತ್ತೆ, ಅದಕ್ಕೆ 12% ಬೀಳುತ್ತೆ. 6 ರಿಂದ 30 ವರ್ಷದವರೆಗೂ ಕಟ್ಟೋಕ್ಕೊಂದು ಇನ್ನೊಂದು ಅವಕಾಶ ಇದೆ, ಅವ್ರಿಗೆ 18% ಬಡ್ಡಿಲಿ ಕಟ್ಟೋಕ್ಕೆ ಅವಕಾಶ ಇರುತ್ತೆ. ಅದೆಲ್ಲ ಕ್ಯಾಲ್ಕುಲೇಷನ್ ಮಾಡಿದ್ರೆ ತುಂಬ ಬೀಳುತ್ತೆ ಹಂಗೆ ಹಿಂಗೆ ಅಂತ ಆಮೇಲೆ ಅನ್ನೋಕ್ಕೂ ಮೊದಲು ಇದು ನೋಟಿಫಿಕೇಶನ್ಲೇ ಇರತಕ್ಕಂಥ ವಿಚಾರಗಳು. ಇದನ್ನು ಗಮನಿಸಿಕೊಂಡು ಆ ಸಂಸ್ಥೆಯ ಆರ್ಥಿಕತೆಗಳನ್ನ ಅನುಗುಣವಾಗಿ ಇದಕ್ಕೆ ಅಪ್ಲಿಕೇಶನ್ಗಳನ್ನ ಸಲ್ಲಿಸಬೇಕು ಅಂತ ಹೇಳ್ತಾ, ಒಂದು ಗುತ್ತಿಗೆ ಕರಾರ್ ನೋಂದಣಿಯಾದ 6 ತಿಂಗಳ ಒಳಗೆ ಕಟ್ಟಡ ನಕ್ಷೆ ಪ್ರಾರಂಭಿಕ ಪ್ರಮಾಣ ಪತ್ರ ಪಡೆದು 3 ವರ್ಷದ ಒಳಗಡೆ ಕಟ್ಟಡ ನಿರ್ಮಾಣ ಮಾಡಬೇಕು.
ಕಟ್ಟಡಕ್ಕೆ ಮುಕ್ತಾಯ ವರದಿ ಪಡೆದು ಸಮಾಜ ಸೇವೆಗೆ ಉಪಯೋಗಿಸುವುದು ಕಡ್ಡಾಯವಾಗಿರುತ್ತೆ. 10-7 ನಿಮಯ ಇಲ್ಲದಿದ್ರೆ ಪುನಃ ಮಂಜೂರಾತಿ ರದ್ದಾಗುತ್ತೆ. 3 ವರ್ಷದೊಳಗೆ ಯಾರ್ಯಾರು ಕಟ್ಟಡವನ್ನು ಕಟ್ಟಿ ಯಾವ ಉದ್ದೇಶಕ್ಕಾಗಿ ಪಡೆದಿರ್ತಾರೋ ಅದು ಅದನ್ನು ಉಪಯೋಗಿಸ್ಲಿಲ್ಲ ಅಂತಂದರೆ ಅದು ರದ್ದಾಗುತ್ತೆ. ಅದಕ್ಕಾಗಿ ಅದನ್ನು ಕೂಡ ಗಮನದಲ್ಲಿಟ್ಕೊಂಡು ಈ ನಿವೇಶನಗಳಿಗೆ ಅರ್ಜಿಯನ್ನು ಹಾಕಬೇಕಾಗಿರುತ್ತೆ. ಗುತ್ತಿಗೆದಾರ ಸಂಸ್ಥೆಯು ನಿವೇಶನದ ಮಾಲೀಕತ್ವವನ್ನು ಎಂದೂ ಹೊಂದುವುದಿಲ್ಲ. ನಾಗರಿಕ ಸೌಕರ್ಯ ನಿವೇಶನವನ್ನು ಉಪವಿಭಜನೆ, ಉಪಗುತ್ತಿಗೆ, ಪರಿವರ್ತನೆ, ಪರಾಭಾರೆ ಮಾಡಲು ಅವಕಾಶ ಇರೋದಿಲ್ಲ. ಯಾರೋ ಬೇರೆಯವ್ರು ಕೊಟ್ಟರು, ಸಬ್ಲೀಸ್ ಮಾಡಿದ್ರು, ಇವೆಲ್ಲ ಕಾನೂನು ಬಾಹಿರ. ಅದನ್ನು ರದ್ದುಗೊಳಿಸಲಿಕ್ಕೆ ಯಾವುದೇ ಸನ್ನಿವೇಶದಲ್ಲಿ ಪ್ರಾಧಿಕಾರ ತನ್ನ ಹಕ್ಕನ್ನು ಇಟ್ಕೊಂಡಿರುತ್ತೆ. ನಾಗರಿಕ ಸೌಕರ್ಯವನ್ನು ಮಂಜೂರಾದ ಉದ್ದೇಶಕ್ಕೆ ಹೊರತಾಗಿ ಬೇರೆ ಉದ್ದೇಶಕ್ಕೆ ಕೊಡಲಿಕ್ಕೆ ಬರೋದಿಲ್ಲ. ಜೊತೆಗೆ 30 ವರ್ಷಗಳಿಗೆ ಒಮ್ಮೆ ಪೂರ್ಣಗೊಂಡಂಥ ಅವಧಿ ಆದಮೇಲೆ ರಿನ್ಯೂವಲ್ ಮಾಡಬೇಕಿರುತ್ತೆ. ಇದಿಷ್ಟನ್ನು ಕೂಡ ಯಾವ ಸಂಘ ಸಂಸ್ಥೆಗಳವರು ತಾವು ಆ ಅರ್ಜಿಯನ್ನು ಹಾಕ್ತಾರೋ ಅವರಿಷ್ಟನ್ನು ಪಾಲನೆ ಮಾಡಿದ್ರೆ ಆ ಸದುದ್ದೇಶದಿಂದ ಅವರ ಕಾರ್ಯಕ್ರಮ ಚಟುವಟಿಕೆಗಳನ್ನ ನಡೆಸಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂಥ ಮಾಹಿತಿಯನ್ನು ಹೇಳ್ತಾ, ಮೊದಲ ಬಾರಿಗೆ ನಾವು ಹಲವು ವಿಚಾರಗಳನ್ನು ಗಮನದಲ್ಲಿಟ್ಕೊಂಡು ನಿವೇಶನ ಹಂಚಿಕೆಯನ್ನು, ಈ 300 ಅಧಿಕವಾದಂಥ ನಿವೇಶನಗಳನ್ನ ಹಂಚಿಕೆಯನ್ನು ಮಾಡೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಅದರಲ್ಲಿ ನಿಮ್ಗೆ ಗೊತ್ತಿರೋ ಹಾಗೆ ಸಾಮಾನ್ಯ ಜನರು ದೈನಂದಿಕವಾಗಿ ತರಕಾರಿ ಕೊಳ್ಳುವಂಥವ್ರು ಯಾರಿದ್ದಾರೋ ಅಂದರೆ ಈ ಕಡೆಯಿಂದ ಮಾರ್ಕೆಟ್ ಆಗಬೇಕು, ಇನ್ನೊಂದು ಕಡೆಯಿಂದ ರೈತರಿಗೂ ಕೂಡ ತಮ್ಮ ಪ್ರಾಡಕ್ಟ್ಗಳನ್ನ ಮಾರಲಿಕ್ಕೆ ಮತ್ತು ಪ್ರೋತ್ಸಾಹ ಇರಬೇಕು ಅನ್ನುವಂಥ ದೃಷ್ಟಿಯಲ್ಲಿ 20 ಹಬ್ಕಾಮ್ಸ್ ಮತ್ತು ಇತರ ಚಟುವಟಿಕೆಗಳು ಅಂತೆ ಪ್ಯಾರಲಲ್ಸ್ ಚಟುವಟಿಕೆಗಳಿಗೆ ಅವಕಾಶ ಇದೆ. ಶೈಕ್ಷಣಿಕ ಸಂಸ್ಥೆಗಳನ್ನು ನಡೆಸಲಿಕ್ಕೆ 20 ಸಂಸ್ಥೆಗಳಿಗೆ ಅವಕಾಶ ಇದೆ. ಧಾರ್ಮಿಕ ಕೇಂದ್ರಕ್ಕೆ 20 ಇದೆ. ಪ್ರಥಮ ಬಾರಿಗೆ ಇತ್ತೀಚಿನಿಗೆ ಬಹಳ ಚರ್ಚೆಗೆ ಗ್ರಾಸವಾಗಿರ್ತಕ್ಕಂಥದ್ದು ದೇವಸ್ಥಾನಗಳು ಮತ್ತು ಧಾರ್ಮಿಕ ಕೇಂದ್ರಗಳನ್ನು ಅಧಿಕೃತ ಪ್ರದೇಶಗಳಲ್ಲಿ ಕಟ್ಟಿಲ್ಲ ಅನ್ನುವಂಥ ವಿಚಾರದಲ್ಲಿ ಇವತ್ತು ತುಂಬ ಚರ್ಚೆ ನಡೀತಾ ಇದೆ. ಆದರೆ ನಾವು ಹಿಂದೆ ಇಂಥ ಇದಕ್ಕೆ ನಾವು ಅವಕಾಶ ಕಲ್ಪಿಸ್ಕೊಟ್ಟಿರಲಿಲ್ಲ. ಯಾವಾಗ ನಾವು ಕಾಲ್ ಮಾಡ್ತೀವೋ ಆವಾಗ ಮಾತ್ರ ತಗೊಳ್ಳೋಕೆ ಅವಕಾಶ ಇತ್ತು. ಆಗಲೂ ಕೂಡ ಇಷ್ಟು ಸಂಖ್ಯೆಯ ಧಾರ್ಮಿಕ ಸಂಸ್ಥೆಗಳನ್ನ ಕಟ್ಟಲಿಕ್ಕೆ ಅವಕಾಶ ನೀಡಿರ್ತಕ್ಕಂಥದ್ದು ಕಡಿಮೆ ಇರ್ತಿತ್ತು. ಹಾಗಾಗಿ ನಗರಗಳು ಬೆಳೀತಾ ಬೆಳೀತಾ, ಬಡಾವಣೆಗಳು ಬೆಳೀತಾ ಬೆಳೀತಾ, ಅಲ್ಲಿಯ ಜನರು ತಾವೇ ಸೇರಿಕೊಂಡು ದೇವಸ್ಥಾನಗಳನ್ನು ಸಣ್ಣ ಮಟ್ಟದಲ್ಲಿ ಪ್ರಾರಂಭ ಮಾಡಿ ದೊಡ್ಡದಾಗಿ ಬೆಳೆಸಿದಂಥ ಸಂಸ್ಥೆ ದೇವಸ್ಥಾನಗಳು ಇವತ್ತು ಸುಪ್ರೀಂ ಕೋರ್ಟ್ ಆದೇಶ ಮತ್ತೊಂದು ಅನ್ನುವಂಥ ಕಾರಣಕ್ಕಾಗಿ ತೆರವುಗೊಳಿಸಬೇಕು ಅನ್ನೋ ಒತ್ತಡ, ಇಕ್ಕಟ್ಟು ಇಂಥವೆಲ್ಲವೂ ಆಗ್ತಿರ್ತಕ್ಕಂಥ ಸನ್ನಿವೇಶದಲ್ಲಿ ಪ್ರಾಧಿಕಾರ ಒಂದು ಅತ್ಯುತ್ತಮವಾದಂಥ ನಿರ್ಣಯವನ್ನು ತಗೊಂಡು ಎಲ್ಲ ಬಡಾವಣೆಗಳಲ್ಲೂ ಒಂದೊಂದು ಧಾರ್ಮಿಕವಾದಂಥ ಕೇಂದ್ರ ಸ್ಥಾಪನೆ ಮಾಡೋ ದೃಷ್ಟಿಯಲ್ಲಿ 20 ನಿವೇಶನಗಳನ್ನು, ನಾಗರಿಕ ಸೌಲಭ್ಯ ನಿವೇಶನಗಳನ್ನ ಈ ಸತಿ ನೋಟಿಫಿಕೇಶನ್ಲಿ ಸೇರಿಸಿದೆ. ಹಾಲಿನ ಕೇಂದ್ರ ನೀವು ನೋಡಿದ್ದೀರಿ, ಅತಿ ಜರೂರು ಅವಶ್ಯಕತೆ ಇರತಕ್ಕಂಥ ದೈನಂದಿನ ಬಳಕೆಯಲ್ಲಿ ರೈತರು ಕೂಡ ಪ್ರೋತ್ಸಾಹ ಮಾಡುವಂಥದ್ದು ಇವೆಲ್ಲವೂ ಕನೆಕ್ಟ್ ಆಗಿರ್ತಕ್ಕಂಥ ಹಾಲಿನ ಕೇಂದ್ರಕ್ಕೆ 19 CA ನಿವೇಶನಗಳನ್ನು ಮುಡುಪಾಗಿಟ್ಟಲಾಗಿದೆ. ವೈದ್ಯಕೀಯ, ಅರೆ ವೈದ್ಯಕೀಯ, ಶಿಕ್ಷಣ, ನರ್ಸಿಂಗ್ ಹೋಮ್ ಇವೆಲ್ಲಕ್ಕೂ ಸೇರಿಸಿ 18 ಇಟ್ಟಿದೆ. ಲಲಿತ ಕಲೆ ಮೊದಲನೇ ಬಾರಿಗೆ ನಾವು, ನಿಮ್ಗೆ ಗೊತ್ತಿದೆ ಮೈಸೂರು ನಗರದಂಥದ್ದಲ್ಲಿ ತುಂಬ ಗರಿಷ್ಠ ಮಟ್ಟದ ಆರ್ಟಿಸ್ಟ್ಗಳಿದ್ದಾರೆ. ವಸುಂಧರಾ, ದೊರಸ್ವಾಮಿ, ತುಳಸಿ, ರಾಮಚಂದ್ರ, ಶೀಲಾ, ಶ್ರೀಧರ್ ಇತರ ಕೃಪಾ ಪಡಕೆ ನೂರಾರು ಹೆಸರು ಹೇಳ್ತೀರಿ. ಇವತ್ತು ಆ ಶಾಲೆಗಳು ಅವ್ರವ್ರ ಮನೆಯಲ್ಲಿ ನಡೀತಾ ಇವೆ. ಆದರೆ ಅಂಥ ಶಾಲೆಗಳನ್ನು ನೃತ್ಯದಿರ್ಬೋದು, ಮತ್ತೊಂದಿರ್ಬೋದು, ಅವೆಲ್ಲಕ್ಕೂ ಕೂಡ ಅದರ ಅಗತ್ಯಕ್ಕೆ ತಕ್ಕಾಗಿ ಅದು 40-60 ಇರ್ಬೋದು, 50-80 ಇರ್ಬೋದು, ಅಷ್ಟು ಸಣ್ಣ ಈ CAಗಳನ್ನ ಕೊಡಬೇಕು ಅನ್ನೋ ಚಿಂತನೆ ಮಾಡಿ ನಾವು ಮೊದಲ ಬಾರಿಗೆ ಅದಕ್ಕೂ ಕೂಡ ಲಲಿತ ಕಲೆ ಮತ್ತು ಸಂಗೀತಕ್ಕಾಗಿ 17 ವಿವಿಧ ಬಡಾವಣೆಗಳಲ್ಲಿ ಈ ಒಂದು ಇದನ್ನು ರಿಸರ್ವ್ ಮಾಡಿದ್ದೀವಿ. ಬಡಾವಣೆ ಬೆಳೀತಾ ಬೆಳೀತಾ ಆ ಬಡಾವಣೆಯಲ್ಲಿ ವಾಸ ಮಾಡುವಂಥವ್ರು ಅವ್ರದ್ದೊಂದು ಕ್ಷೇಮಾವತಿ ಸಂಘವನ್ನು ಕಟ್ಕೋತಾರೆ. ಅದು ಯಾರ್ಯಾರು ಮೊದಲೋ ಮೀಟಿಂಗ್ ಮಾಡ್ತಾ ಇರ್ತಾರೆ, ಯಾವುದೋ ಒಂದಷ್ಟು ದಿನ ಹೋರಾಟ ಮಾಡ್ತಾರೆ, ಆಮೇಲೆ ಅವ್ರಿಗೆ ಅಸ್ತಿತ್ವ ಇಲ್ಲದ ಕಾರಣಕ್ಕೆ ಕಳೆದೋಗ್ಬಿಡ್ತಾರೆ. ಆದರೆ ಆ ಬಡಾವಣೆ ನೈಜವಾಗಿ ತಮ್ಮ ಜನರ ಏನು ಹಿತ ಸಾಧನೆಗಳಿದೆಯೋ ಅದಕ್ಕಾಗಿ ಅವ್ರು ಯಾವತ್ತೂ ಒಟ್ಟಾಗಿ ತಮ್ಮ ಕೆಲಸಗಳನ್ನ, ಪ್ರಗತಿಗಳನ್ನ ಮತ್ತು ಈ ರೀತಿ ಚಟುವಟಿಕೆಗಳನ್ನ ಮಾಡಬೇಕು ಅಂತ ಹೇಳಿದ ದೃಷ್ಟಿಯಲ್ಲಿ ಬಡಾವಣೆ ಕ್ಷೇಮಾಭಿವೃದ್ಧಿ ಸಂಘಕ್ಕಾಗಿ ಅದು 30-40 ಇರ್ಬೋದು, ಇನ್ನೂ ಚಿಕ್ಕದಿರ್ಬೋದು, ಇಲ್ಲ ಇನ್ನು ಸ್ವಲ್ಪ ದೊಡ್ಡದಿರ್ಬೋದು, ಆ ರೀತಿಯಾದಂಥ 15 ನಿವೇಶನಗಳನ್ನ ಈ ಸತಿ ಗುರುತು ಮಾಡಲಾಗಿದೆ. ಧ್ಯಾನ ಮಂದಿರ ಮತ್ತು ಪ್ರಾರ್ಥನಾ ಮಂದಿರಗಳು, ಇವತ್ತು ಬ್ರಹ್ಮಕುಮಾರಿ, ರಾಮಕೃಷ್ಣ ಮಿಷನ್ನು, ಬೇರೆ ಬೇರೆ ಸಂಸ್ಥೆಗಳು ಧ್ಯಾನ ಕೇಂದ್ರಗಳಾಗಿ ಮಾನಸಿಕ ಸ್ವಾಸ್ಥ್ಯಕ್ಕಾಗಿ ಸಮಾಜದಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥ ಹಲವಾರು ಸಂಸ್ಥೆಗಳೇನಿವೆಯೋ ಅವುಗಳಿಗೂ ಅವಕಾಶ ಕೊಡಬೇಕು ಅನ್ನೋ ದೃಷ್ಟಿಯಲ್ಲಿ ಧ್ಯಾನ ಕೇಂದ್ರ ಮತ್ತು ಇದಕ್ಕಾಗಿ 14 ಸಂಸ್ಥೆಗಳಿಟ್ಟಿದೆ. ನಗರ ಅಲ್ಲ ಅಂದರೆ ಅಬ್ಲಿಕ್ ಇವು ಇಷ್ಟು ಇಷ್ಟು ನಂಬರ್ ಬರ್ದೇ ಹೋದ್ರೆ ಇನ್ನೊಬ್ಬರಿಗೆ ಅವಕಾಶವೂ ಇರುತ್ತೆ ಅಂತ, ಎರಡು ಉದ್ದೇಶಕ್ಕೂ ಮ್ಯಾನೇಜ್ ಮಾಡೋಕ್ಕಂತ ಪ್ರಯತ್ನ ಮಾಡ್ತಾ ಇದೆ. ಮೊದಲ ಬಾರಿಗೆ ನಗರ ಪ್ರದೇಶಗಳಲ್ಲಿ ಅಪೌಷ್ಟಿಕತೆ, ಮಾಲ್ನ್ಯೂಟ್ರಿಷನ್ ಅಡ್ರೆಸ್ ಮಾಡೋದು, ಈ ಥರ ತುಂಬ ಯೋಜನೆಗಳು ಕೇಂದ್ರ ಸರ್ಕಾರದ್ದು, ರಾಜ್ಯ ಸರ್ಕಾರದ್ದು ತುಂಬ ಇವೆ. ಅದಕ್ಕೆ ನಾವು ಸಿಟಿಗಳಲ್ಲಿ ಬೇಬಿ ಸಿಟ್ಟಿಂಗು ಅದು ಇದು ಅಂತ ಪ್ರೈವೇಟಾಗಿ ನಡೆಸ್ತೀವಿ. ಆದರೆ ಸರ್ಕಾರದ್ದು ಅಂಗನವಾಡಿಗಳು
ತುಂಬಾ ಆರ್ಥಿಕವಾಗಿ ಆದಾಯ ಕಡಿಮೆ ಇರತಕ್ಕಂಥ ವರ್ಗದ ಜನರಿಗೆ ಅಂಥ ಮಕ್ಕಳುಗಳನ್ನ ಪೋಷಣೆ ಮಾಡೋಕ್ಕೆ ಅಗತ್ಯತೆ ಇರುತ್ತೆ. ಅವು ಎಲ್ಲ ಸಂಸ್ಥೆಗಳು ನಗರ ಪ್ರದೇಶಗಳಲ್ಲಿ ಬಾಡಿಗೆ ಪ್ರದೇಶಗಳಲ್ಲಿದ್ವು. ಅದಕ್ಕೆ ಮೊದಲ ಬಾರಿಗೆ 14 ಸ್ಥಳಗಳನ್ನು ಅಂಗನವಾಡಿಗಾಗಿ ನಾವು ಇಟ್ಟಿರ್ತಕ್ಕಂಥ ಪ್ರಯತ್ನವನ್ನು ಮಾಡಿದೆ. ಕ್ರೀಡಾ ವಿದ್ಯಾರ್ಥಿ ನಿಲಯ, ಕ್ರೀಡಾ ಅಕಾಡೆಮಿ, ಕ್ರೀಡಾ ತರಬೇತಿ ಕೇಂದ್ರಕ್ಕೆ ಸಮಾನಾಂತರವಾದಂಥ ಅವಕಾಶ ಕೊಡಬೇಕು. ಅಂಥ ಪ್ರತಿಭೆಗಳು ಮುಂಚೂಣಿಗೆ ಬರಲಿಕ್ಕೆ ಅವಕಾಶ ಆಗಬೇಕು ಅನ್ನುವಂಥ ಕಾರಣಕ್ಕಾಗಿ 12 ಸ್ಥಳಗಳನ್ನು ಮೀಸಲಿರಿಸಿದೆ. ಕೌಶಲ್ಯ ಕೇಂದ್ರ, ಇಂದಿನ ತುರ್ತು ಅಗತ್ಯತೆ ಅಂತಂದರೆ ನ್ಯೂ ಎಜುಕೇಷನ್ ಪಾಲಿಸಿಲೂ ಕೂಡ ಕೌಶಲ್ಯಕ್ಕೆ ತುಂಬ ಒತ್ತು ಕೊಟ್ಟು ಮಾಡಿರತಕ್ಕಂಥದ್ದಿದೆ. ಮುಂದಿನ ಪ್ರಿಯಾರಿಟಿನೇ ಕೌಶಲ್ಯ, ಆದ್ದರಿಂದ ಅದರ ತರಬೇತಿನೂ ಕೂಡ ಅಷ್ಟೇ ಸಿಸ್ಟಮ್ಯಾಟಿಕ್ಕಾಗಿ ಅಷ್ಟು ವ್ಯವಸ್ಥಿತವಾಗಿ ಆಗಬೇಕು ಅನ್ನುವಂಥ ದೃಷ್ಟಿಯಲ್ಲಿ ಈ ಕೌಶಲ್ಯ ತರಬೇತಿ ಕೇಂದ್ರಗಳಿಗಾಗಿ 11 ಮೈಸೂರು ನಗರ ಶೈಕ್ಷಣಿಕವಾಗಿ ಅತ್ಯಂತ ಮುಂಚೂಣಿಯಲ್ಲಿರ್ತಕ್ಕಂಥ ನಗರ. ಹಾಗಾಗಿ ತುಂಬ ಕಾಲೇಜುಗಳು, ತುಂಬ ಬೇರೆ ಬೇರೆ ಸಂಸ್ಥೆಗಳು ಇವೆಲ್ಲ ಇರತಕ್ಕಂಥದ್ರಿಂದ ಮೈಸೂರಿನ ಹೊರವಲಯದಿಂದ, ಮೈಸೂರು ಜಿಲ್ಲೆ ಇರ್ಬೋದು, ಹಾಸನ ಇರ್ಬೋದು, ಮಂಡ್ಯ ಇರ್ಬೋದು, ಚಾಮರಾಜನಗರ ಇರ್ಬೋದು, ಮಡಿಕೇರಿಯಿಂದ ತುಂಬ ವಿದ್ಯಾರ್ಥಿಗಳು ಇಲ್ಲಿ ಶಿಕ್ಷಣ ವ್ಯವಸ್ಥೆಗೆ ಬಂದು ಇಲ್ಲಿ ಶಿಕ್ಷಣವನ್ನು ಕಲಿಯೋರಿರ್ತಾರೆ. ಅಂತೆಲ್ಲ ಕಾರಣಕ್ಕಾಗಿ ಅದು ಹೆಣ್ಮಕ್ಳಿರ್ ಬಾಲಕಿಯರಿರ್ಬೋದು, ಬಾಲಕರಿರ್ಬೋದು, ಪದವಿ ಪೂರ್ವದವ್ರು ಇರ್ಬೋದು, ಪದವಿ ನಂತರದವ್ರು ಇರ್ಬೋದು, ತಾಂತ್ರಿಕದವ್ರು ಇರ್ಬೋದು, ಅವ್ರಿಗೆಲ್ಲರಿಗೂ ಕೂಡ ಹಾಸ್ಟೆಲ್ಗಳಾಗಬೇಕು, ಅವರೆಲ್ಲ ಬಂದು ಇಲ್ಲಿ ಶಿಕ್ಷಣವನ್ನು ಪರಿಪೂರ್ಣವಾಗಿ ಮಾಡಬೇಕು ಅನ್ನೋ ಕಾರಣಕ್ಕಾಗಿ ವಿದ್ಯಾರ್ಥಿ ನಿಲಯಗಳಿಗೂ ಕೂಡ 11 ಸ್ಥಳಗಳನ್ನು ಇಟ್ಟಿರ್ತಕ್ಕಂಥ ಒಂದು ಹೆಜ್ಜೆಯನ್ನು ಹಾಕಿದ್ದೀವಿ. ಸಾಮಾಜಿಕ ಸ್ವಾಸ್ಥ್ಯ, ಭೌತಿಕ ಆರೋಗ್ಯದ ದೃಷ್ಟಿಕೋನದಲ್ಲಿ ಸರ್ವರು ಕೂಡ ಇವತ್ತು ಯೋಗದ ಕಡೆಗೆ ಹೆಜ್ಜೆ ಹಾಕುವಂಥ ಕ್ರಮವನ್ನು ನಾವು ನೋಡ್ತಾ ಇದ್ದೀವಿ. ಅದಕ್ಕಾಗಿ ಯೋಗ ಕೇಂದ್ರಗಳಿಗೆ ಕೂಡ 11 ಸ್ಥಳಗಳನ್ನು ಇಟ್ಟಿದ್ದೀವಿ. ಅದು ಎನ್ಕರೇಜಿಂಗ್ ಆಗಿ ಬಂದರೆ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ಆದ್ಯತೆಯನ್ನು ಅಂಥದಕ್ಕೆ ಕೊಡಲಿಕ್ಕೆ ಸಾಧ್ಯ ಇದೆ ಅಂತ ಹೇಳ್ತಾ, ಸಾಂಸ್ಕೃತಿಕ ಸಾಮಾಜಿಕ ಕೇಂದ್ರ, ಸಾಮಾಜಿಕ ಸಮುದಾಯ ಕೇಂದ್ರ, ಸಭಾಭವನ ಇವುಗಳಿಗೆ ಎಂಟಿಟ್ಟಿದ್ದೀವಿ. ಹಾಗೂ ವಿದ್ಯುತ್ ಚಾರ್ಜಿಂಗ್ ಘಟಕ, ಮುಂದಿನ ಭವಿಷ್ಯ ಇವತ್ತು ವಿದ್ಯುತ್ತಿನ ಅವಲಂಬಿತವಾಗಿ ಹೆಜ್ಜೆಗಳನ್ನು ಹಾಕ್ತಿರ್ತಕ್ಕಂಥ ನಿರ್ಣಾಯಕ ಘಟ್ಟದಲ್ಲಿ ಅದಕ್ಕೂ ಕೂಡ ಅವಕಾಶ ಕಲ್ಪಿಸಬೇಕು ಅನ್ನುವಂಥ ದೃಷ್ಟಿಯಲ್ಲಿ ವಿದ್ಯುತ್ ಚಾರ್ಜಿಂಗ್ ಘಟಕಕ್ಕೂ ಕೂಡ 6 ಸ್ಥಳವನ್ನು ನಿಗದಿಪಡಿಸಲಾಗಿದೆ. ವ್ಯಾಯಾಮ ಶಾಲೆಗೆ 6 ಇಡಲಾಗಿದೆ. ವೃದ್ಧರ ಪೋಷಣಾ ಕೇಂದ್ರಕ್ಕೆ 6 ಇಡಲಾಗಿದೆ. ವಿಶೇಷಚೇತನರ ತರಬೇತಿ ಶಾಲೆ, ವಿಶೇಷಚೇತನರ ಮಕ್ಕಳ ಶಾಲೆ, ಮೈಸೂರಲ್ಲಿ ಸ್ಪೀಚ್ ಆ್ಯಂಡ್ ಇಯರಿಂಗ್ ಇದೆ ಮತ್ತೊಂದಿದೆ ಅನ್ನುವಂಥ ಕಾರಣಕ್ಕಾಗಿ ಮೆಂಟಲಿ ರಿಟಾರ್ಡೆಡ್ ಶಾಲೆಗಳು ಸಾಕಷ್ಟಿವೆ. ಅವ್ರುಗಳಿಗೂ ಆ ಥರ ಶಾಲೆಗಳನ್ನ ತಾವೇ ತೆರೆದು ಸೌಲಭ್ಯವುಳ್ಳದಂಥ ಒಂದು ಶಿಕ್ಷಣ ದೊರಕಬೇಕು ಅನ್ನೋಂಥ ದೃಷ್ಟಿಯಲ್ಲಿ ಅದಕ್ಕೂ ಕೂಡ 6 ಇಡಲಾಗಿದೆ. ಗ್ರಂಥಾಲಯಕ್ಕಾಗಿ 5 ಇಡಲಾಗಿದೆ. ನ್ಯಾಯಬೆಲೆ ಅಂಗಡಿಗಾಗಿ 5 ಇಡಲಾಗಿದೆ. ಗ್ರಾಮೀಣಾಭಿವೃದ್ಧಿ ಚಟುವಟಿಕೆ, ರೈತರ ಮಳಿಗೆ, ಕೃಷಿ ಉತ್ಪನ್ನ ಮಾರಾಟ ಮಳಿಗೆಗಾಗಿ 4 ಇಡಲಾಗಿದೆ. ಮೀನು ಮಾರಾಟ ಮಳಿಗೆನೂ 4 ಇಡಲಾಗಿದೆ. ಅದ್ರ ಜೊತೆಗೆ ಹಾಪ್ಕಾಮ್ಸ್ ಮತ್ತು ಇದು ಬಾರ್ ಅಂತಿರುತ್ತೆ, ಅದು ಅಷ್ಟು ತಗೊಳ್ಳಿಲ್ಲ ಅಂದರೆ ಮೀನು ಮಳಿಗೆಗೂ ಅವರು ಹಾಕ್ಲಿಕ್ಕೆ ಅವಕಾಶ ಇರುತ್ತೆ. ಮದ್ಯವ್ಯಸನಿ ನಿವಾರಣಾ ಕೇಂದ್ರವನ್ನು ಕೂಡ 4 ಅವಕಾಶ ಮಾಡಿಕೊಡಲಾಗಿದೆ. ಸಮಾಜದ ಸ್ವಾಸ್ಥ್ಯ ಮತ್ತು ಬೆಳವಣಿಗೆಯನ್ನು ಸಮತೋಲನವಾಗಿ ಕೊಂಡೊಯ್ಯಬೇಕು ಅನ್ನುವಂಥ ದೃಷ್ಟಿಕೋನದಲ್ಲಿ ಸಮಗ್ರವಾದಂಥ ಅಧ್ಯಯನವನ್ನು ಇಟ್ಟು ಅವಶ್ಯಕತೆ ಇರತಕ್ಕಂಥ ಎಲ್ಲ ವಿಚಾರಗಳನ್ನು ಕೂಡ ಸೇರಿಸಿ ಇಷ್ಟು ವಿಚಾರಗಳಿಗೆ ಸುಮಾರು 24 ಆದ್ಯತಾ ವಲಯಗಳನ್ನಾಗಿ ಮಾಡಿ ಇವಕ್ಕೆ ಎಲ್ಲದಕ್ಕೂ ಕೂಡ ಈ ಪ್ರಕ್ರಿಯೆಯನ್ನು ಹಾಕ್ತಾ ಇದ್ದೀವಿ. ಇದಕ್ಕೆ ಬರುವಂಥ ಪ್ರೋತ್ಸಾಹ ಮತ್ತು ಡಿಮ್ಯಾಂಡ್ಗಳನ್ನೆಲ್ಲನೂ ಗಮನಿಸಿಕೊಂಡು ಮುಂದಿನ ದಿನದಲ್ಲಿ ಇನ್ನಷ್ಟು ಇದೇ ರೀತಿಯಾದಂಥ ಹೆಜ್ಜೆಗಳನ್ನು ಹಾಕಲಿಕ್ಕೆ ಸಾಧ್ಯ ಇದೆ ಅಂತ ಹೇಳ್ತಾ, ಹಿಂದೆ CA ಅಂದರೆ ಬರೀ ದೊಡ್ಡದು ಶಾಲೆಗೆ, ಕಾಲೇಜ್ಗೆ, ಹಾಸ್ಪಿಟ್ಲಿಗೆ, ಸಮುದಾಯ ಭವನಕ್ಕೆ ಇದಕ್ಕೆ ಆದ್ಯತೆ, ಮಿಕ್ಕದು ಎಲ್ಲೋ ಒಂದು ಕಡೆ ಒಂದಷ್ಟು ನೋಡ್ತಾ ಇದ್ವಿ. ಇವತ್ತು ಅದನ್ನು ಡೈವರ್ಸಿಫಿಕೇಶನ್ ಮಾಡಿ ಎಲ್ಲ ಸ್ತರದ ಸಂಸ್ಥೆಗಳಿಗೂ ಕೂಡ ಇಂಥ ಅವಕಾಶ ಲಭ್ಯ ಆಗಬೇಕು ಅನ್ನೋದನ್ನು ಮಾಡಿದ್ದೀವಿ. ಇದನ್ನು ಸಾರ್ವಜನಿಕವಾಗಿ ಎಲ್ಲ ಮಾಧ್ಯಮದ ಮುಖಾಂತರ ಜಾಹೀರಾತನ್ನು ಕೂಡ ಮುಂದಿನ ದಿನಗಳಲ್ಲಿ ಕೊಡೋರಿದ್ದೀವಿ. ಇದನ್ನು ಸಮಗ್ರವಾಗಿ ತಾವು ವರದಿ ಮಾಡೋದ್ರ ಮುಖಾಂತರ ಈ ಎಲ್ಲ ಆಸಕ್ತಿಯ ಸಂಘ ಸಂಸ್ಥೆಗಳು ಈ ಅರ್ಜಿಯನ್ನು ಹಾಕಿ ಅದರ ಪಡೆದು ಅಲ್ಲಿ ಸಂಸ್ಥೆಗಳನ್ನು ನಿರ್ಮಾಣ ಮಾಡಿ ಸಾರ್ವಜನಿಕರ ಸದುದ್ದೇಶದ ಉದ್ದೇಶ ಸಫಲ ಆಗಲಿ ಅನ್ನುವಂಥ ಸದುದ್ದೇಶದಿಂದ 300 ಅಧಿಕವಾದಂಥ ಇತಿಹಾಸದಲ್ಲಿ ಮೊದಲ ಬಾರಿಗೆ ಪ್ರಾಧಿಕಾರ ಇಂಥ ಒಂದು ನಿರ್ಣಯವನ್ನು ಪ್ರಕಟಿಸಿದೆ ಅನ್ನುವಂಥ ಸಂತೋಷದ ವರದಿಯನ್ನು ಹೇಳ್ತಾ